ಈಗಾಗಲೇ ಕೂಡ ಒಂದು ಆರ್ಡರ್ ಅನ್ನು ಕೂಡ ಪಾಸ್ ಮಾಡಿದೆ. ಇವತ್ತು ನ್ಯಾಯಾಲಯಗಳ ಗೌರವವನ್ನು ಕಾಪಾಡುವಂತದ್ದು ನಮ್ಮ ದೃಷ್ಟಿ ಇದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಇದಕ್ಕೆ ಸಮರ್ಥರಿದ್ದಾರೆ. ಯಾವ ರೀತಿ ನಮ್ಮ ನಾಡು ಜಲ ನುಡಿ ಇಂಥ ಸಂದರ್ಭ ಬಂದಾಗ ಇವತ್ತೊಂದು ಕ್ಲಿಷ್ಟ ಪರಿಸ್ಥಿತಿ ಬಂದಿದೆ ನಮಗೆ ಕರ್ನಾಟಕದಲ್ಲಿ ಈ ರೀತಿ ಇರುವಂತದ್ದು. ಇವತ್ತು ಮಾನ್ಯ ನ್ಯಾಯಾಲಯಕ್ಕೆ ನಾವು ಗೌರವ ಕೊಟ್ಟು ನೀರನ್ನು ಬಿಡುವಂತದ್ದು ಒಂದು ಹಂತ, ಆದರೆ ನಮ್ಮ ಜನದ ಹಿತವನ್ನು ಕಾಪಾಡುವಂತದ್ದು ಒಂದು ಹಂತ, ಒಂದು ಹಿತ ಕಾಪಾಡುವಂತದ್ದು ಒಂದು ಚಾಲೆಂಜ್ ಆಗ್ತಾ ಇದೆ. ಆದರೆ ಅದರಲ್ಲಿ ಸಮರ್ಥರಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಯಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಬಹಳಷ್ಟು ಸಮರ್ಥರಿದ್ದಾರೆ. ಅದನ್ನ ನಮ್ಮ ನೀರನ್ನು ಯಾವ ರೀತಿ ಉಳಿಸ್ಕೋಬೇಕಂತೇಳಿ ಇವತ್ತು ಮನವರಿಕೆ ಮಾಡ್ತಾ ಇದ್ದಾರೆ. ಇವತ್ತು ಬ್ಯಾಕ್ ಟು ಬ್ಯಾಕ್ ಅಲ್ಲೇ ಡೆಲ್ಲಿಯಲ್ಲೇ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಕೂಡ ಈಗಾಗಲೇ ಕೂಡ ನೀರು ಬತ್ತೋಗ್ತಾ ಇದೆ. ಇವತ್ತು ಕೊಡೋಂದ್ರೆ ನೀರು ಇಲ್ಲದಾಗ ಎಲ್ಲಿಂದ ಕೊಡೋದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಚರ್ಚೆ ಮಾಡ್ಕೊಂತ ಇದ್ದಾರೆ. ನ್ಯಾಯಾಲಯ ಗೌರವವನ್ನು ಕಾಪಾಡುವಂತದ್ದು ಮತ್ತು ನಮ್ಮ ಜನರ ಹಿತವನ್ನು ಕಾಪಾಡುವಂತದ್ದು ವಿಚಾರದಲ್ಲಿ ಇವತ್ತು ಈಗಾಗಲೇ ಕೂಡ ಸಭೆಗಳನ್ನು ನಡೆಸ್ತಾ ಇದೆ. ವಿರೋಧ ಪಕ್ಷಗಳು ಜೆಡಿಎಸ್ ಕುಮಾರಸ್ವಾಮಿಯವರಾಗಿರ್ಬೋದು, ಜೊತೆಗೆ ನೀರನ್ನ ಬಿಡದೇ ಇದ್ರೆ ಏನೋ ಸಮಸ್ಯೆ ಇಲ್ಲ, ನೀರು ಬಿಡಬೇಡಿ ಅನ್ನೋ ಒಂದು ಮಾತನ್ನ ಹೇಳಿರುವಂತ ಇದನ್ನ ಸರ್ಕಾರ ತೆಗೆದುಕೊಳ್ಳುತ್ತಾ ಸಲಹೆಯನ್ನ ನಿಜವಾಗಿ ಅವರು ಸಲಹೆಯನ್ನ ತೆಗೆದುಕೊಳ್ಳಲ್ಲ. ಇವತ್ತು ಅವರು ಒಬ್ಬ ವಿರೋಧ ಪಕ್ಷದವರಾಗಿ ಹೇಳ್ತಾ ಇದ್ದಾರೆ. ಇವತ್ತು ನ್ಯಾಯಾಲಯಕ್ಕೆ ಗೌರವ ಕೊಡೋದು ಅವರು ಸಂದರ್ಭ, ಅವರು ಮುಖ್ಯಮಂತ್ರಿ ಇದ್ದಾಗ ಕೊಡಲೇಬೇಕಾಗ್ತದೆ. ಇವತ್ತು ಕೇಂದ್ರ ಸರ್ಕಾರದವರು ಇವತ್ತು ಸರ್ಕಾರವನ್ನು ಬಿಜೆಪಿ ಪಕ್ಷದವರು ನಡೆಸ್ತಾ ಇದ್ದಾರೆ. ಮಾನ್ಯ ಪ್ರಧಾನಮಂತ್ರಿಯವರು ಅದರಲ್ಲಿ ಬರಬೇಕು, ಇದರಲ್ಲಿ ಎಂಟರ್ಪ್ರೈಸ್ ತಗೋಬೇಕು. ಪ್ರಧಾನಮಂತ್ರಿಯವರು ಬಂದಾಗ ಮಾತ್ರನೇ ಇದಕ್ಕೆ ಇತ್ಯರ್ಥ ಆಗುವಂತದ್ದು. ಯಾಕಂದ್ರೆ ನಾಡು ಇವತ್ತು ನೀರಿನ ಸಮಸ್ಯೆ ಬಂದಾಗ ಎರಡೂ ರಾಜ್ಯಗಳು ರೈತರು ಅಷ್ಟೇ ಇಂಪಾರ್ಟೆಂಟ್. ನಮ್ಮಲ್ಲಿ ರೈತರಿದ್ದಾರೆ, ಅಲ್ಲಿ ರೈತರಿದ್ದಾರೆ, ಆದರೆ ಇಲ್ಲಿ ನಮ್ಮಲ್ಲಿ ರೈತರಿಗಿಂತ ಹೆಚ್ಚಾಗಿ ಕುಡಿಯೋ ನೀರಿಗೆ ಕೊಡೋಕೆ ನಮಗೆ ತೊಂದರೆ ಆಗ್ತದೆ. ಇಂಥ ಸಂದರ್ಭದಲ್ಲಿ ಇರುವಾಗ ಮಾನ್ಯ ಪ್ರಧಾನಮಂತ್ರಿಗಳು ಅವರು ಮೌನ ಮುರಿಲೇಬೇಕಾಗುತ್ತೆ, ಅವರು ಇದರಲ್ಲಿ ಎಂಟರ್ಪ್ರೈಸ್ ಆಗಲೇಬೇಕಾಗುತ್ತೆ. ಎರಡು ರಾಜ್ಯಗಳು, ಎರಡು ಸೌತ್ ಅಲ್ಲಿ ಇರುವಂತದ್ದು, ಎರಡು ಪ್ರಭಾವಿ ರಾಜ್ಯಗಳು, ಇವತ್ತು ತಮಿಳುನಾಡು ಆಗಿರ್ಬೋದು, ನಮ್ಮ ಕರ್ನಾಟಕ ಆಗಿರ್ಬೋದು, ಯಾವತ್ತು ಇವತ್ತುವರೆಗೂ ಕೂಡ ನಾವು ಅಣ್ಣ ತಮ್ಮದ ರೀತಿಯಲ್ಲಿ ಇದ್ದೀವಿ. ಅಣ್ಣ ತಮ್ಮದ ರೀತಿಯಾಗಿನೇ ನಾವು ಅಲ್ಲಿನ ರೈತರನ್ನ ಭಾವಿಸ್ತಾ ಇರ್ತೀವಿ. ಆದರೆ ಇಂಥ ಸಂದರ್ಭ ಬಂದಾಗ ಪ್ರಧಾನಮಂತ್ರಿಯವರು ಎಂಟ್ರಿ ಆಗಬೇಕು. ಇದನ್ನ ರಾಜ್ಯ ಸರ್ಕಾರಕ್ಕೆ ಬಿಟ್ಟುಬಿಟ್ಟು ನೀವೇ ಮಾಡ್ಕೊಳ್ಳಿ, ನೀವೇ ಮಾಡಿ, ನೀವೇ ಜಗಳಾಡಿ ಅನ್ನುವಂಥದ್ದು ಧೋರಣೆ ಇದೆ ಅಲ್ಲ, ಅದನ್ನು ನಾವು ಖಂಡಿಸ್ತೀವಿ. ಪ್ರತಿ ಬಾರಿಯೂ ಕೂಡ ತಮಿಳುನಾಡಿಗೆ ನೀರು ಹರಿಸುವಂತೆ ಆದೇಶ ಕೊಡ್ತಾ ಇದ್ರು. ಅದಕ್ಕೆ ಪ್ರಾಧಿಕಾರದಲ್ಲಿ ಕೆಲವು ವಿಚಾರಗಳು ಇತಿಮಿತಿಗಳಿದ್ದಾವೆ, ಪ್ರಾಧಿಕಾರಕ್ಕೂ ನಾವು ಗೌರವ ಕೊಡಬೇಕಾಗ್ತಾ ಇದೆ. ಅದಕ್ಕೆ ಇವತ್ತು ನಮ್ಮ ಮುಖ್ಯಮಂತ್ರಿಯವರು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನೀರಾವರಿ ಸಚಿವರಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಬಹಳಷ್ಟು ಬಹಳ ಇಂಟೆಲಿಜೆಂಟ್ಗಳಿದ್ದಾರೆ. ಅವರು ಯಾವ ರೀತಿ ಇದನ್ನ ಸಮರ್ಥವಾಗಿ ಎದುರಿಸ್ತಾರೆ ಅನ್ನುವಂಥದ್ದು ಇವತ್ತು ಬಹಳ ಜನ ಅನೇಕ ಬಾರಿ ಎಲ್ಲ ಸಂಸದರನ್ನ ಕರ್ಕೊಂಡು ಮಾತಾಡ್ತಾ ಇರ್ತಾರೆ. ಇದರಲ್ಲಿ ಪಕ್ಷಾತೀತವಾಗಿ ನಾವು ಮಾಡ್ತಾ ಇದ್ದೀವಿ. ಅನೇಕ ಬಾರಿ ಅನೇಕ ಸಭೆಗಳು ನಮ್ಮ ಕರ್ನಾಟಕದಲ್ಲಿ ನಡೆಸಿದಾಗ ಕೂಡ ಅವರ ಸಂಸದರನ್ನೆಲ್ಲ ಕರೆದಿದ್ರು, ಜೆಡಿಎಸ್ ಸಂಸದರನ್ನು ಕರೆದಿದ್ರು, ಬಿಜೆಪಿ ಅವರನ್ನು ಕರೆದಿದ್ರು, ಅವರೆಲ್ಲ ಕೂಡ ಇವತ್ತು ನಾಡು ನುಡಿ ಜಲ ಅಂತ ಬಂದಾಗ ನಾವೆಲ್ಲ ಕೂಡ ಒಟ್ಟಾರೆ ಆಗಿ ಇದನ್ನ ಬಗೆಹರಿಸಿಕೋಬೇಕು. ಖಂಡಿತವಾಗೂ ಅದು ಈಗಾಗಲೇ ಕೂಡ ಮಾನ್ಯ ಮುಖ್ಯಮಂತ್ರಿಯವರು ಇವತ್ತು ದೆಹಲಿಯಲ್ಲೇ ಇದ್ದಾರೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ನೀರಾವರಿ ಸಚಿವರಾದಂತಹ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಅದನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಇವತ್ತು ಯಾವ ಹಂತದಲ್ಲಿ ಹೋಗುತ್ತೋ ಇನ್ನೂ ಗೊತ್ತಿಲ್ಲ. ಏನಂದ್ರೆ ನನಗೆ ಒಂದೇ ಇವತ್ತು ಮಳೆ ಅಭಾವ ಆಗಿದೆ, ಇದಕ್ಕೆ ರಾಜ್ಯದಲ್ಲಿ ಮಳೆ ಕಡಿಮೆ ಆಗಿದೆ, ಬರ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇಂಥ ವಿಚಾರದಲ್ಲಿ ಇದ್ದಾಗ ಈ ನೀರಿನ ಸಮಸ್ಯೆ ಬಂದಾಗ ನಮ್ಮಲ್ಲಿ ನೀರಿದ್ರೆ ತಾನೇ ಕೊಡೋದು. ಇವತ್ತು ಕೋರ್ಟ್ಗಳು, ಸರ್ವೋಚ್ಚ ನ್ಯಾಯಾಲಯಗಳು ಇವತ್ತು ಕೊಟ್ಟಾಗ ಅದಕ್ಕೆ ತಲೆ ಬಾಗ್ಲೇಬೇಕಾಗುತ್ತೆ ಕೆಲವು ಸಂದರ್ಭದಲ್ಲಿ. ಅದಕ್ಕೆ ಅದನ್ನ ರೀಕನ್ಸಿಡರ್ ಮಾಡಲಿಕ್ಕೆ, ಇವತ್ತು ರೀಕನ್ಸಿಡರ್ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಅಲ್ಲಿ ಕುಂತಿದ್ದಾರೆ, ಅಲ್ಲೇ ಮಾಡ್ಕೊಳ್ಳಿ. ಅದು ನನಗೆ ಇಲಾಖೆ ಅಂದ್ರೆ ನನಗೆ ಕಡಿಮೆ ಅದರಲ್ಲಿ ಅವೇರ್ನೆಸ್ ಇರೋದು. ಆದರೂ ಕೂಡ ಇವತ್ತು ನಮ್ಮ ಸರ್ಕಾರ ದೃಢವಾಗಿದೆ. ನಮ್ಮ ರೈತರನ್ನ ಕಾಪಾಡುವಂಥದ್ದು, ನಮ್ಮ ರೈತರ ಹಿತವನ್ನು ಕಾಪಾಡುವಂಥದ್ದು, ನಮ್ಮ ನೀರನ್ನು ಕಾಪಾಡುವಂಥದ್ದು ದೃಢವಾಗಿದೆ ಅಂತೇಳಿ ಅಷ್ಟೇ ಹೇಳ್ಬೇಕು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.